Yes. Good afternoon, all of you. Then I want to ask some questions to all of you. On these questions in KDK start with the name, then what is those questions? The simple questions, if you are giving a loan to any person, ನೀವು ಯಾರಿಗಾರೆ ಲೋನ್ ಕೊಡಾತಿದ್ರೆ ಅಂದ್ರೆ ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ದ್ಯಾಟ್ ಪರ್ಸನ್. ಲೋನ್ ಕೊಡಾಕತ್ತಿರೋ ಒಬ್ರು ಏನು ಮಾಡಾಕತ್ತಾನ, ಬಿ ಲೋನ್ ಕೊಡಾತಾನ, ಇಲ್ಲ ನೀವೇನು ಮಾಡಾತ್ರಿ, ನಮಗೆ ಲೋನ್ ಕೊಡಾತ್ರಿ. ಹೌ ಯು ಆರ್ ಗೋಯಿಂಗ್ ಟು ಗಿವನ್ ದ ಲೋನ್, ಲೋನ್ ಹೆಂಗೆ ಕೊಡ್ತೀರಿ? ಅವ್ರು ಕೇಳಿದಷ್ಟು ಕೊಟ್ಬಿಡ್ತಾರೆ, 2 ಲಕ್ಷ ರೂಪಾಯಿ ಬೇಕಾಗಿತ್ತು ಡೈರೆಕ್ಟ್ ಹಾಂ 2 ಲ್ಯಾಕ್ ರುಪೀಸ್ ತೊಗೊಂಡು ಹೋಗ್ಬಿಡಪ್ಪ ಅಂತಾರೆ. ನೋ, ದೆನ್ ಯು ಹ್ಯಾವ್ ಟು ಚೆಕ್ ದ ರಿಸ್ಕ್ ದೇರ್. ರಿಸ್ಕ್ ಏನೈತಿ, ನಾ 2 ಲಕ್ಷ ರೂಪಾಯಿ ಕೊಟ್ಟನೆ ಅಂದ್ರೆ ಈಸ್ ಇಟ್ ಪಾಸಿಬಲ್ ಟು ರಿಟರ್ನ್, ಈಸ್ ಈ ಏಬಲ್ ಟು ರಿಟರ್ನ್ ದ ಅಮೌಂಟ್, ಆ ಅಮೌಂಟ್ ರಿಟರ್ನ್ ಮಾಡಕ್ಕೆ ಏಬಲ್ ಅದನ್ನ ಇಲ್ಲೋ ಚೆಕ್ ಮಾಡ್ತಾರೆ. ಇಫ್ ಹಿ ಈಸ್ ನಾಟ್ ಏಬಲ್ ಪರ್ಸನ್, ಡೆಫಿನೆಟ್ಲಿ ಇಫ್ ಹಿ ಈಸ್ ನಾಟ್ ಏಬಲ್ ಪರ್ಸನ್, ವಾಟ್ ಯು ಆಸ್ಕ್ ಲೋನ್ ಅಂತ ಕೊಡ್ತೀರಿ. ಏನು ಕೇಳ್ತಾರೆ, ಏನಾರ ಒಂದು ವಸ್ತು ತಂದಿಡಪ್ಪ ಅಂತ ಹೇಳಿದ್ರೆ, ಏನಾರ ಒಂದು ವಸ್ತುನ, ಆಫ್ ಕೋರ್ಸ್ ದಟ್ ಈಸ್ ಕಾಲ್ಡ್ ಆಸ್ ಅ ಪ್ಲೆಡ್ಜ್, ಕಾಂಟ್ರಾಕ್ಟ್ ಆಫ್ ಪ್ಲೆಡ್ಜ್. ಏನಂತ ಕರಿತೀವಿ ಅದಕ್ಕೆ, ದ ಕಾಂಟ್ರಾಕ್ಟ್ ಆಫ್ ಪ್ಲೆಡ್ಜ್. ಇಫ್ ಹಿ ಈಸ್ ನಾಟ್ ಹ್ಯಾವಿಂಗ್ ಎನಿ ಥಿಂಗ್ಸ್, ದ ವ್ಯಾಲ್ಯೂಬಲ್ ಥಿಂಗ್ಸ್, ಇಫ್ ಹಿ ಈಸ್ ನಾಟ್ ಹ್ಯಾವಿಂಗ್ ಎನಿ ವ್ಯಾಲ್ಯೂಬಲ್ ಥಿಂಗ್ಸ್ ಬಟ್ ಯು ಬಿಲೀವ್ ಇನ್ ಸಮ್ ಪರ್ಸನ್ಸ್. ನೀವೇನು ಮಾಡ್ತಾರೆ, ನನ್ನ ಕಡೆ ಆಫ್ ಕೋರ್ಸ್ ಅವ್ನ ಕಡೆ ಏನೂ ಇಲ್ಲ, ಇಲ್ಲ ಗಾಡಿ ಇಲ್ಲ ಹೊಲ ಇಲ್ಲ ಏನೂ ಇಲ್ಲ, ಬಟ್ ಹಿ ಈಸ್ ಆಸ್ಕಿಂಗ್ ದ ಲೋನ್. ದೆನ್ ಹೌ ಯು ಆರ್ ಗೋಯಿಂಗ್ ಟು ಗಿವ್ ದ ಲೋನ್, ಹೆಂಗೆ ಲೋನ್ಸ್ ಕೊಡ್ತೀರಿ? ಓಕೆ, ಅವಾಗ ಏನು ಮಾಡ್ತಾರೆ, ಅಫ್ ಕೋರ್ಸ್ ಯು ವಿಲ್ ಟೆಲ್ ದ್ಯಾಟ್, ಅಫ್ ಕೋರ್ಸ್ ಏನು ಮಾಡ್ತಾರೆ, ಇನ್ನೊಬ್ಬನ ಯಾರನ್ನಾರೆ ಅಫ್ ಕೋರ್ಸ್ ಚಲೋ ಐತೆ ಅವ್ನ ಮನುಷ್ಯನ ಕರ್ಕೊಂಬಾ, ಅವನ ಕಡೆ ಗ್ಯಾರಂಟಿ ಕೊಡಿಸು ಅಂದ್ರೆ ನಾ ಏನು ಮಾಡ್ತೀನಿ, ನಿನಗೆ ಲೋನ್ ಕೊಡ್ತೇನೆ. ಜಾಮೀನು ಆಗ್ರಿ, ನಡುವು ಆಗ್ರಿ ಅಂತಾರೆ ಗೊತ್ತಾದ್ರೆ, ಅಫ್ ಕೋರ್ಸ್ ಹಳ್ಳಿ ಒಳಗೆ ದಟ್ ಈಸ್ ಕಾಲ್ಡ್ ಆಸ್ ಗ್ಯಾರಂಟಿ. ಅಂದರೆ ಇಲ್ಲಿ ಏನಿರ್ತಾರೆ, 3 ಮಂದಿ ಇರ್ತಾರೆ, ಒಬ್ಬರು ಲೋನ್ ತಗೊಳ್ಳೋರು, ಒಬ್ಬರು ಲೋನ್ ಕೊಡೋರು, ಇನ್ನೊಬ್ಬ ಆ ಲೋನಿಗೆ ಗ್ಯಾರಂಟಿ ಕೊಡೋ, ಹೀ ಈಸ್ ಕಾಲ್ಡ್ ಆಸ್ ದ ಗ್ಯಾರಂಟರ್, ಶ್ಯೂರಿಟಿ ಅಂತ ಕರಿತೇವೆ. ಏನಂತ ಕರಿತೇವೆ ನಾವು, ಶ್ಯೂರಿಟಿ ಆರ್ ಗ್ಯಾರಂಟರ್ ಅಂತ. ಓಕೆ, ಇಟ್ ಹ್ಯಾಸ್ ದಿಸ್ ಇಸ್ ದ ಲೀಗಲ್ ಟ್ರಾನ್ಸಾಕ್ಷನ್. ಓಕೆ, ವಾಟ್ ಎವರ್ ಯು ಆರ್ ಗಿವಿಂಗ್ ದ ಲೋನ್ ಟು ಅ ಪರ್ಸನ್ ಆ್ಯಂಡ್ ಆಲ್ರೆಡಿ ಯು ಆ್ಯಂಡ್ ಯು ಆರ್ ಟೇಕಿಂಗ್ ದ ಗ್ಯಾರಂಟಿ ಫ್ರಮ್ ದ ಥರ್ಡ್ ಪರ್ಸನ್, ಇನ್ನೊಬ್ಬನ ಪರ್ಸನ್ ಕಡೆಯಿಂದ ಏನು ಮಾಡತ್ತಿ, ನೀನು ಗ್ಯಾರಂಟಿ ತೊಗೊಳತ್ತಿ. ದಿಸ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಅ ಕಾಂಟ್ರಾಕ್ಟ್, ದಿಸ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಅ ಕಾಂಟ್ರಾಕ್ಟ್. ದೆನ್ ದಿಸ್ ಹ್ಯಾಸ್ ದ ಲೀಗಲ್ ಕನ್ಸಿಡರೇಷನ್, ದಿಸ್ ಹ್ಯಾಸ್ ದ ಲೀಗಲ್ ಕಂಡೀಷನ್ಸ್ ರಿಲೇಟಿಂಗ್ ಟು ದ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ದೇರ್ ಈಸ್ ಅ ಸೆಕ್ಷನ್ ಕಾಲ್ಡ್ ಅಸ್ 1 Lakh 126 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಟೆಲ್ಸ್ ಅಬೌಟ್ ದ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಈ ಟ್ರಾನ್ಸಾಕ್ಷನ್ಸ್ಗೆ ಏನಂತೀವಿ ನಾವು, ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂತೀವಿ. ದೆನ್ ವಾಟ್ ಈಸ್ ದ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ? ದ ಸಿಂಪಲ್ ಥಿಂಗ್, ವಾಟ್ ಈಸ್ ದ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ? ಇಫ್ ಈಸ್ ಅ ಕಾಂಟ್ರಾಕ್ಟ್, ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಈಸ್ ಅ ಕಾಂಟ್ರಾಕ್ಟ್ ಟು ಪರ್ಫಾರ್ಮ್ ದ ಪ್ರಾಮಿಸ್ ಆರ್ ಡಿಸ್ಚಾರ್ಜ್ ದ ಲಯಬಿಲಿಟಿ ಆಫ್ ಅ ಥರ್ಡ್ ಪರ್ಸನ್ ಇನ್ ಕೇಸ್ ಆಫ್ ಹೀಸ್ ಡಿಫಾಲ್ಟ್. ಅಂದರೆ ಸಿಂಪಲ್ ಥಿಂಗ್ ಏನು, ಇಫ್ ಯು ಇಫ್ ಎ ಹ್ಯಾಸ್ ಗಿವನ್ ದ ಲೋನ್ ಟು ಬಿ ಆ್ಯಂಡ್ ಸಿ ಹ್ಯಾಸ್ ಗಿವನ್ ದ ಗ್ಯಾರಂಟಿ, ಓಕೆ, ಆನ್ ದ ಬಿಹಾಫ್ ಆಫ್ ಬಿ. ಓಕೆ, ಎ ಏನು ಮಾಡೋಣ, ಬಿಗೆ ಲೋನ್ ಕೊಟ್ಟಾನ, ಓಕೆ, ದೆನ್ ಸಿ ಏನು ಮಾಡೋಣ, ಆಫ್ ಕೋರ್ಸ್ ಬಿ ರಿಲೇಟೆಡ್ ಬಿಹಾಫ್ ಏನು ಮಾಡೋಣ, ಗ್ಯಾರಂಟಿ ಕೊಟ್ಟಾನ. ಇಫ್ ಬಿ ಈಸ್ ಇನ್ ದ ಡಿಫಾಲ್ಟ್ ಆಫ್ ಪೇಮೆಂಟ್, ಬಿ ಏನಾರು ರೊಕ್ಕ ಕೊಡಲಿಲ್ಲ, ದೆನ್ ಯಾರು ಕೊಡ್ಬೇಕು ರೊಕ್ಕ? ದ ಶ್ಯೂರಿಟಿ. ಆ್ಯಂಡ್ ದೆನ್ ಈ ಅಮೌಂಟ್ ಕೊಡ್ಬೇಕಲ್ಲ, ದ ಪೇಯಬಲ್ ಅಮೌಂಟ್ ಆ್ಯಂಡ್ ದ ಕಾಂಟ್ರಾಕ್ಟ್ ರಿಲೇಟಿಂಗ್ ಟು ಡಿಸ್ಚಾರ್ಜ್ ಆಫ್ ದ ಲಯಬಿಲಿಟಿ ಈಸ್ ಕಾಲ್ಡ್ ಆಗ್ಡ್ ಗ್ಯಾರಂಟಿ. ಇದೇನು ಡಿಸ್ಚಾರ್ಜ್ ಮಾಡ್ಬೇಕಿಲ್ಲ, ಇಫ್ ದ ಇಫ್ ದ ಥರ್ಡ್ ಪರ್ಸನ್, ಇಫ್ ದ ಥರ್ಡ್ ಪರ್ಸನ್ ಈಸ್ ನಾಟ್ ಪೇಯಿಂಗ್ ದ ಲಯಬಿಲಿಟಿ, ದೆನ್ ಹೂ ಹ್ಯಾಸ್ ಟು ಪೇ ಇಟ್? ದೆನ್ ಗ್ಯಾರಂಟರ್ ಹ್ಯಾಸ್ ಟು ಪೇ ಇಟ್. ದಿಸ್ ಟ್ರಾನ್ಸಾಕ್ಷನ್ ಈಸ್ ಕಾಲ್ಡ್ ಆಸ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಏನಂತ ನಿನ್ನೆ ನೋಡಲೇ, ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಈಸ್ ಕಾಂಟ್ರಾಕ್ಟ್ ಟು ಪರ್ಫಾರ್ಮ್ ದ ಪ್ರಾಮಿಸ್. ವಾಟ್ ವಾಸ್ ದ ಪ್ರಾಮಿಸ್? ಇಫ್ ದ ಥರ್ಡ್ ಪರ್ಸನ್ ಈಸ್ ಇನ್ ಡಿಫಾಲ್ಟ್ ಆಫ್ ದ ಪೇಮೆಂಟ್, ದೆನ್ ಹೂ ವಿಲ್ ಪೇ ದ್ಯಾಟ್? ಗ್ಯಾರಂಟರ್ ವಿಲ್ ಪೇ ದ್ಯಾಟ್. ದಿಸ್ ಈಸ್ ದ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ನೋಡಿ, ಡಿಸ್ಚಾರ್ಜ್ ದ ಲಯಬಿಲಿಟಿ ಆಫ್ ಅ ಥರ್ಡ್ ಪರ್ಸನ್ ಇನ್ ಕೇಸ್ ಆಫ್ ದ ಡಿಫಾಲ್ಟ್. ಅ ಗ್ಯಾರಂಟಿ ಮೇ ಬಿ ಐದರ್ ಓರಲ್ ಬಾಯ್ ಆರ್ ರಿಟರ್ನ್. ಆಫ್ ಕೋರ್ಸ್ ಏನಾಗಿರ್ತದೆ, ಓರಲ್ ಆಗಿರ್ಬೋದು, ರಿಟರ್ನ್ ಆಗಿತ್ತು. ದೆನ್ ವಿ ಸ್ಟಡಿಡ್ ಅಬೌಟ್ ದ ಬೇಲ್ಮೆಂಟ್, ಹೌ ಮೆನಿ ಪೀಪಲ್ಸ್ ವೇರ್ ದೇರ್, ಪಾರ್ಟೀಸ್ ಎಷ್ಟಿದ್ರು, ಬೇಲರ್ ಆ್ಯಂಡ್ ಬೇಲಿ ಇಬ್ಬರಿದ್ರು, ಆ್ಯಂಡ್ ಪ್ಲೆಡ್ಜ್ ದೋಗ ಪೌನರ್ ಆ್ಯಂಡ್ ಪೌನಿ ಇಬ್ಬರಿದ್ರು. ದೆನ್ ಆಫ್ ಕೋರ್ಸ್ ಇದ್ರೊಳಗೆ ಇಂಡೆಮ್ನಿಟಿ ಒಳಗ ಇಂಡೆಮ್ನಿಫೈಯರ್ ಆ್ಯಂಡ್ ಇಂಡೆಮ್ನಿಟಿ ಹೋಲ್ಡರ್ ಅಂತಿದ್ರು. ಬಟ್ ಇನ್ ದ ಕೇಸ್ ಆಫ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ದೇರ್ ಮಸ್ಟ್ ಬಿ 3 ಪಾರ್ಟೀಸ್. ಎಷ್ಟು ಮಂದಿ ಇರ್ಬೇಕಂತಲೇ, ದೇರ್ ಮಸ್ಟ್ ಬಿ 3 ಪಾರ್ಟೀಸ್. ಯಾರ್ಯಾರು ಇರ್ತಾರೆ? ಫಸ್ಟ್ ಒನ್ ದ ಶ್ಯೂರಿಟಿ.
Who is surety? The person who gives the guarantee is called as the surety. Who is giving the guarantee? He is the surety. Surety. Now in Martha, person giving the guarantee is also called as a guarantor also. Now guarantors. Then who is giving the surety? Who is giving the promise? Who is making the promise to pay the pay the liability in the case of the default? Then he is called as a guarantor. Yar guarantee kodlikirtarla avru enante navu guarantor jaminadara antarla hanga. Then principal debtor. Okay, the person who is taking the loan, who has taken the loan, who is in the default. Yar, of course, loan thondara, but our pay madatilla, then our enante navu, of course, avrige principal debtor. The person in respect whose default the guarantee is given is called as principals of default. In simple language, though, yen maddu, okay, the person who is taking the guarantee, who is taking the guarantee, alla, whose behalf the guarantor is giving the guarantee, then he is the principal debtor. I will explain the clear one thing. Who is the creditor? Who is giving the loan? Who is the creditor? Who is the giving the loan? Who is the principal debtor? Who is taking the loan? Then who is the surety? Who is giving the guarantee on the behalf of the principal debtor? Then who is the guarantor? Andre moor jana adru. Then we'll go for the simple explanation here. Okay, again I will go for the same Bahubali in other la, of course, or to work. Then the first one is Yaro, then he is the principal. One second. Yes. Okay. Then take the explanation of that. Of course, we have two persons here. The first one is the Bahubali. Second one is the Kattappa. Okay. The Bahubali has the amount. Bahubali kade enada, of course, rokkaite. Then Kattappa ga rokkabekagite. Yari Kattappa rokkabekagite. Who is need of money? Then that is the Kattappa. Kattappa, okay, approached the Bahubali. Kattappa en maatana, Bahubali hoktana, and he asked the money. Rocker kade te, Kattappa kade. Then he nantana, of course, yuma yaru, Bahubali nantana, Mr. Kattappa, I am ready to give the amount, but I need some security. Yaru kyaatara, Bahubali Kattappa. But Kattappa en maatana, I don't have any things to you as a security. Pledge jidak nan kade yenu illa. Car illa, bangle illa, yenu illa. But Bahubali antana, how can I give you the loan? Na hang loan kodle nena. Then on that person, of course, innonde en madana, Bahubali antana, and give a surety. Yardare obbaru karkonbande en madanan kade, surety kodisu, guarantee kodisu antu helthana. Then on that purpose, of course, in Madana, principal debtor in Madana, okay, Uraga Bar Hesarvasi Tarayaru Shivagamini. Okay, she, okay, Kattappa in Madana Shivagamini Karpumbartana, Karpumbandi in Madana, of course, on a guarantee Kodasana. Inata, Kibarta Yaru Shivagamini Bandinata, Mr. Bahubali, you can give the loan to the Kattappa if in the case of the default. See the definition, this is the promise given by the guarantor to the creditor. In the case of default, okay, definitions not really the, okay, then he, she is promising to the creditor. Creditors gain default, even promise manata, if the principal debtor, if the Kattappa fail to discharge his liability, then I will discharge. Yar discharge martharanta, she is going to discharge. She is giving the guarantee to the creditor. Bahubali gain kudata ki guarantee kudata. Then this is called as a contract of guarantee. Avagenatana creditor, yes. Okay, she is a good well-known person. Like Yaru Shivagamini is a well-known person. Guarantee Kodoro well-known person irbaku. Adi Bide Gadded on Bandi Vale guarantee Kodarno. Okay, she should have a good reputation, she should have a good assets and the good valued things of Irvaka Kikade. Andrasta, he will take the guarantee. Okay. Then Awagin Martana, yes.
If she is giving the guarantee, then I am ready to pay the amount. Okay, this is called as contract of guarantee. This is called as contract of guarantee. In the case of discharge of this guarantee, if the principal debtor failed to give the, then creditor after the 1 year the inner loan is taken. After 1 year, the creditor will ask to the principal debtor, not to the surety, not to the guarantee. Guarantee ಕೇಳೋದಿಲ್ಲ ಅಮೌಂಟ್ ಯಾರಿಗೆ ಕೇಳ್ತಾನವ ಪ್ರಿನ್ಸಿಪಲ್ ಡೆಟರ್ ಕೇಳ್ತಾನ. ಏ 1 ಲಕ್ಷ ರೂಪಾಯಿ ತಗೊಂಡು ಹೋಗಿದ್ದಿಲ್ಲಪ್ಪ ಕಟ್ಟಪ್ಪ ಹೊಳಿ ತಂದು ಕೊಡು ಅಂತೇಳಿ. ಅವಾಗ ಕಟ್ಟಪ್ಪ ನನ್ನ ಕಡೆ ಇಲ್ರಿ, ನಾ ಕೊಡೋದಾಗೋದಿಲ್ರಿ, ಹಂಗ ಹಿಂಗ ಕೈ ಕುಯ್ ಮಾಡಕತ್ತಂದ್ರ, ದೆನ್ ಹೀ ವಿಲ್ ಅಪ್ರೋಚ್ ಟು ದ ಶಿವಗಾಮಿನಿ ಟು ಡಿಸ್ಚಾರ್ಜ್ ದ ಅಮೌಂಟ್. ಇದೆಲ್ಲ ಡೆಫಿನೇಷನ್ ಇದೈತಿಲ್ಲ, ಏನೈತಿ ಡೆಫಿನೇಷನ್? ಇಟ್ಸ್ ಅ ಪ್ರಾಮಿಸ್ ಟು ಡಿಸ್ಚಾರ್ಜ್ ಲಯಬಿಲಿಟಿ ಇನ್ ದ ಕೇಸ್ ಆಫ್ the default of the third person. Okay, enara default athu principal debtor de enara default athu, then she is going to pay the amount. This is the promise. That promise is called as a contract of guarantee antara. Andre yest persons adaralle 3 persons. First year the surety guarantor, yar antara shugamini enakarele surety and guarantor. The second one is principal debtor, principal debtor. Okay, then third one is creditor. First one yavudu surety, principal debtor, creditor. Okay, surety andre yaru, okay, who is giving the guarantee on the behalf of principal debtor, she is the surety. Then who is the principal debtor, who is taking the guarantee as well as the loan from loan. Okay, then creditor yaru, who is taking the guarantee and who is giving the loan, then he is called as the creditor. ಇದು ವಾಟ್ ಈಸ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂತೆ. ದೆನ್ ಇಲ್ಲಿ ಒಂದಿಷ್ಟು ಎಸೆನ್ಷಿಯಲ್ ರೂಲ್ಸ್ ಏನದಾವಪ್ಪ ಅಂದ್ರೆ, 3 parties ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಕಾಂಟ್ರಾಕ್ಟ್ ಡೆಫಿನೆಟ್ಲಿ. ಇಲ್ಲಿ ತನಕ ಅಫ್ಕೋರ್ಸ್ ಕಾಂಟ್ರಾಕ್ಟ್ದಾಗ ಪ್ಲೆಡ್ಜ್ ಒಳಗೆ ಇಬ್ಬರು ಇದ್ರು, ಬೇಲ್ಮೆಂಟ್ದೊಳಗೆ ಇಬ್ಬರು ಇದ್ರು, ಇಂಡೆಮ್ನಿಟಿದೊಳಗೆ ಇಬ್ಬರು ಅಥವಾ 3 ಮಂದಿ ಇದ್ರು. ದೆನ್ ವಾಟ್ ವೆನ್ ಇಟ್ ಕಮ್ಸ್ ಟು ದ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ, ದೆನ್ ದೇರ್ ವಿಲ್ ಬಿ ದ 3 parties. ಯಾರ್ಯಾರು ಥರ 3 parties ಇರ್ತಾರೆ. ದ ಕಾಂಟ್ರಾಕ್ಟ್ ಬಿಟ್ವೀನ್ ಎನಿ 2 of them ಈಸ್ ನಾಟ್ ಅ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಇಬ್ಬರ ನಡುವೆ ಏನಾರು ರಿಸ್ಕ್ ಇದನ್ನ ಮಾಡೋದಾಗಿತ್ತು ಅಂದ್ರೆ, ದಟ್ ಈಸ್ ನಾಟ್ ಆಫ್ ದ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಇಟ್ ಮೇ ಬಿ ಕಾಲ್ಡ್ ಆಸ್ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ. ಇಂಡೆಮ್ನಿಟಿ ಒಳಗೆ ಆಗಿರ್ತದಲ್ಲ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಆಗಿರ್ತಿತ್ತಲ್ಲ, ಏ ನೀ ಹೋಗೋ ನಾ ಎಲ್ಲ ನಿನ್ ರಿಸ್ಕ್ ನೋಡ್ಕೋತೀನಿ ಅಂದಿರ್ತಾನೆ. ಇಬ್ಬರು ಇರ್ತಾರಲ್ಲ, ಇಂಡೆಮ್ನಿಫೈಯರ್ ಆ್ಯಂಡ್ ಇಂಡೆಮ್ನಿಟಿ ಹೋಲ್ಡರ್. ದೆನ್ ದ ಪ್ರೈಮರಿ ಲಯಬಿಲಿಟಿ ಆಫ್ ದ ಪ್ರಿನ್ಸಿಪಲ್ ಡೆಟರ್, ಲಯಬಿಲಿಟಿ ಆಫ್ ಶ್ಯೂರಿಟಿ ಈಸ್ ಸೆಕೆಂಡರಿ. ಓಕೆ, ಫಸ್ಟಿಗೆ ಯಾರು ರೊಕ್ಕ ಕೊಡಬೇಕು, ದ ಪ್ರೈಮರಿ ಲಯಬಿಲಿಟಿ ಯಾರಿಗೆ ಹೋಗ್ತದೆ? ಇಲ್ಲಿ ಹೇಳಿದ್ನೆಲ್ಲ ನಗಳೆ ನಿಮ್ಗೆ. ದ ಪ್ರೈಮರಿ ಲಯಬಿಲಿಟಿ, ಹೂ ಇಸ್ ದ ಹೂ ಹ್ಯಾಸ್ ಟು ಪೇ ದ ಪ್ರೈಮರಿ ಲಯಬಿಲಿಟಿ? ಫಸ್ಟ್ ಲಯಬಲ್ ಪರ್ಸನ್ ಯಾರು ಇಲ್ಲ ಈ ಲೋನಿಗೆ? ಫಸ್ಟ್ ಲಯಬಲ್ ಪರ್ಸನ್ ಯಾರು? ದ ಪ್ರಿನ್ಸಿಪಲ್ ಡೆಟರ್ ಈಸ್ ದ ಪ್ರೈಮರಿ ಲಯಬಿಲಿಟಿ. ಓಕೆ, ಇಫ್ ಹಿ ಈಸ್ ನಾಟ್ ಪೇಯಿಂಗ್ ದ ಅಮೌಂಟ್, ಇಫ್ ಹಿ ಈಸ್ ನಾಟ್ ಏಬಲ್ ಟು ಪೇ ದ ಅಮೌಂಟ್, ಇಫ್ ಹಿ ಫೇಲ್ ಟು ಪೇ ದ ಅಮೌಂಟ್, ದೆನ್ ಶೀ ಹ್ಯಾಸ್ ದ ಸೆಕೆಂಡರಿ ಲಯಬಿಲಿಟಿ. ಓಕೆ, ಪ್ರಾಥಮಿಕ ಯಾರ್ದಾಗ್ತದೆ? ಪ್ರೈಮರಿ ಲಯಬಿಲಿಟಿ ಗೋಸ್ ಟು ಪ್ರಿನ್ಸಿಪಲ್ ಡೆಟರ್. ಸೆಕೆಂಡರಿ ಲಯಬಿಲಿಟಿ ಯಾರಿಗೆ ಆಗ್ತದೆ? ಓಕೆ, ಶಿ ಈಸ್ ನಾಟ್ ಹ್ಯಾವಿಂಗ್ ದ ಪ್ರೈಮರಿ ಲಯಬಿಲಿಟಿ. ಪ್ರೈಮರಿ ಲಯಬಿಲಿಟಿ ಅಲ್ಲ, ಆಫ್ಟರ್ 1 year ಓಕೆ, ದಿಸ್ ಕ್ರೆಡಿಟರ್ ಕೆನ್ ನಾಟ್ ಆಸ್ಕ್ ಡೈರೆಕ್ಟ್ಲಿ ಟು ದ ಶಿವಗಾಮಿನಿ. ಶಿವಗಾಮಿನಿ ಕಡೆ ಹೋಗಿ, ಏ ಶಿವಗಾಮಿನಿ 1 ಲಕ್ಷ ರೂಪಾಯಿ ಕೊಡು ಮತ್ತು ನೀ ಗ್ಯಾರಂಟಿ ಆಗಿಲ್ಲ ಕೊಡು ಅಂತಂದ್ರೆ ನೋ. ಓಕೆ, ಆಕೆ ಏನಂತಾಳ, ಗೋ ಫಸ್ಟ್ ಟು ದ ಪ್ರೈಮರಿ ಲಯಬಿಲಿಟಿ, ಇದು ಪ್ರೈಮರಿ ಪರ್ಸನ್ಸ್ ದ ಪ್ರಿನ್ಸಿಪಲ್ ಡೆಟರ್, ಆ್ಯಂಡ್ ಇಫ್ ಹಿ ಈಸ್ ನಾಟ್ ಪೇಯಿಂಗ್ ದಟ್, ದೆನ್ ಅದು ಕಮ್ ಟು ಮೀ ಅಂತ. ಎಸ್ ಸರ್, ನೋ, ಆಕೆ ಅವ್ನು ಕೊಡಲಿಲ್ಲ ಅಂದ್ರೆ ನನ್ನ ಕಡೆ ಬಾ ಅಂತ ಹೇಳ್ತಾನೆ. ದೆನ್ ದಿಸ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಲಯಬಿಲಿಟಿ ಆ್ಯಂಡ್ ಸೆಕೆಂಡ್. ಪ್ರೈಮರಿ ಲಯಬಿಲಿಟೀಸ್ ಆಫ್ ದ ಪ್ರಿನ್ಸಿಪಲ್ ಡೆಟರ್, ಪ್ರಿನ್ಸಿಪಲ್ ಕಟ್ಟಪ್ಪ ಅಂದ್ರೆ ಏನಾಗಿರ್ತೈತಿ? ಪ್ರೈಮರಿ ಲಯಬಿಲಿಟಿ. ಲಯಬಿಲಿಟಿ ಆಫ್ ಶ್ಯೂರಿಟಿ ಈಸ್ ದ ಸೆಕೆಂಡರಿ. ಓಕೆ, ಅದೇನಾಗ್ತದೆ? ಸೆಕೆಂಡರಿ ಆಗಿರ್ತದೆ. ಆ್ಯಂಡ್ ಅರೈಸಸ್ ವೆನ್ ದ ಪ್ರಿನ್ಸಿಪಲ್ ಡೆಟರ್ ಫೇಲ್ಸ್ ಟು ಫುಲ್ಫಿಲ್ ಈಸ್ ಕಮಿಟ್ಮೆಂಟ್. ಈ ಸೆಕೆಂಡರಿ ಲಯಬಿಲಿಟಿ ಯಾವಾಗ ಅರೈಸ್ ಆಗ್ತದೆ? ಸೆಕೆಂಡರಿ ಲಯಬಿಲಿಟಿ ಯಾವಾಗ ಅರೈಸ್ ಆಗ್ತದೆ? ಇಫ್ ದ ಪ್ರೈಮರಿ ಲಯಬಿಲಿಟಿ, ಇಫ್ ದ ಪ್ರಿನ್ಸಿಪಲ್ ಡೆಟರ್ ಫೇಲ್ಸ್ ಟು ಪೇ ದ ಅಮೌಂಟ್, ದನ್ ಈಸ್ ಹ್ಯಾವಿಂಗ್ ದ ಸೆಕೆಂಡರಿ ಲಯಬಿಲಿಟಿ. ಹವೆವರ್ ದಿಸ್ ಈಸ್ ಸೋ ವನ್ಸ್, ಓಕೆ, ಶ್ಯೂರಿಟಿ ಗಿವ್ಸ್ ದ ಗ್ಯಾರಂಟಿ ಆಟ್ ದ ರಿಕ್ವೆಸ್ಟ್ ಆಫ್ ಪ್ರಿನ್ಸಿಪಲ್ ಡೆಟರ್. ದೆನ್ ಇಫ್ ದ ಶ್ಯೂರಿಟಿ ಗಿವ್ಸ್ ದ ಗ್ಯಾರಂಟಿ ಆನ್ ಈಸ್ ಹೋನ್, ಓಕೆ, ದೆನ್ ತಾನ, ಓಕೆ, ಸಮ್ ಟೈಮ್ ಏನಿರ್ತದೆ, ಶ್ಯೂರಿಟಿನ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ಹೂ, ಓಕೆ, ಯಾವಾಗ ಒಮ್ಮಿಗೆ ಗ್ಯಾರಂಟಿ ಕೊಟ್ಬಿಡ್ತಾರೆ ನೀವು? ಇಲ್ಲ. ದೆನ್ ಯಾರು ಗ್ಯಾರಂಟಿ ಕೊಡ್ತೀರಿ ಅಲ್ಲಿ? ಅಫ್ಕೋರ್ಸ್ ದ ಪ್ರಿನ್ಸಿಪಲ್ ಡೆಟರ್ ವಿಲ್ ರಿಕ್ವೆಸ್ಟ್ ಯು, ಹಿಂಗಪ್ಪ ನಾ ಲೋನ್ ತಗೋಕಂತ ಮಾಡೀನಿ, ಬಾಸ್ ಆಫ್ ದ ಶ್ಯೂರಿಟಿ ಹ್ಯಾಕ್ ಅಂತ. ದೆನ್ ಅವಾಗ ಏನಾಗುತ್ತೆ? ಅಫ್ಕೋರ್ಸ್ ಹಿಂಗಾಗುತ್ತೆ. ದೆನ್ ಇಫ್ ದ ಶ್ಯೂರಿಟಿ ಗಿವ್ಸ್ ದ ಗ್ಯಾರಂಟಿ ಆನ್ ಹೀಸ್ ಓನ್, ದೆನ್ ಇಟ್ ವಿಲ್ ಬಿ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ. ಓಕೆ, ದೆನ್
if you are giving the guarantee on the request, then that is the contract of guarantee. If you are giving the guarantee on the your own, okay, own and in idan sambandha, of course neene adanna intention to initiation thondidana, that is contract of indemnity aagutte. In such case surety has all the primary liability antadrog enagutte, of course surety enagutte, all the primary liabilities bandutta. This is contract of guarantee. ಬಾ ಸಿಂಪಲ್ ಐತಿ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಇದ್ರೊಳಗ ಮೂರು ಮಂದಿ ಇರ್ತಾರ, ಒಬ್ಬ ಲೋನ್ ತಗೊಳೋ, ಒಬ್ಬ ಲೋನ್ ಕೊಡೋವ, ಆ್ಯಂಡ್ ಆ ಲೋನಿಗೆ ಇನ್ನೊಬ್ಬ ಗ್ಯಾರಂಟಿ ಕೊಡೋವ. ಎಸ್ ಅವ್ರನ್ನ ಇದೇನಾಗಿರ್ತದೆ, ದಿಸ್ ಗ್ಯಾರಂಟಿ ವಿಲ್ ಬಿ ಆನ್ ದ ರಿಕ್ವೆಸ್ಟ್ ಆಫ್ ದ ಪ್ರಿನ್ಸಿಪಲ್ ಲೆಟರ್. ಪ್ರಿನ್ಸಿಪಲ್ ಲೆಟರ್ ಲೋನ್ ಕೊಡೋಲ್ದಾಗಿರ್ತಾರ, ನೀವು ಹೋಗಿ ಏನು ಮಾಡ್ತೀವಿ, ಅಫ್ಕೋರ್ಸ್ ಯು ಆರ್ ಗೋಯಿಂಗ್ ಟು ಗಿವ್ ದ ಗ್ಯಾರಂಟಿ, ದೆನ್ ದಟ್ ಈಸ್ ಕಾಲ್ಡ್ ಆಸ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಓಕೆ, ಬಟ್ ಇದಕ್ಕೆ ಸಮ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅದಾವ, ಸಮ್ ಎಸೆನ್ಷಿಯಲ್. ಇಫ್ ಯು ವಾಂಟ್ ಟು ಕಾಲ್ ಒನ್ ಕಾಂಟ್ರಾಕ್ಟ್ ಆಸ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ, ದೆನ್ ದೇ ಶುಡ್ ಬಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಎಸೆನ್ಷಿಯಲ್ ಎಲಿಮೆಂಟ್ಸ್, ಓಕೆ, ಆಫ್ ದ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಆಸ್ ಪರ್ ದ ಸೆಕ್ಷನ್ ನಂಬರ್ 126. ಎಲ್ಲಕ್ಕೂ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅದಾವು. ಡೇಲ್ಮೆಂಟ್ಗೂ ಎಸೆನ್ಷಿಯಲ್ ಎಲಿಮೆಂಟ್ಸ್ ಇತ್ತು, ದೇರ್ ಶುಡ್ ಬಿ 2%, ದೇರ್ ಶುಡ್ ಬಿ ಟ್ರಾನ್ಸ್ಫರ್ ಆಫ್ ಮೂವೇಬಲ್ ಗೂಡ್ಸ್ ಅಗೇನ್ಸ್ಟ್ ದ ಕನ್ಸಿಡರೇಷನ್, ಇಟ್ ಮೇ ಬಿ ಅಗೇನ್ಸ್ಟ್ ದ ಕನ್ಸಿಡರೇಷನ್ ಫಾರ್ ಸ್ಪೆಸಿಫಿಕ್ ಪರ್ಸನ್, ದ ಸೇಮ್ ಗೂಡ್ ಶುಡ್ ಬಿ ರಿಟರ್ನ್, ಸ್ಪೆಸಿಫಿಕ್ ಗೂಡ್ ಶುಡ್ ಬಿ ರಿಟರ್ನ್ ಅಂತಿತ್ತು. ಪ್ಲೆಡ್ಜ್ ದೋಗ ಏನಾಗಿತ್ತು, ದೇರ್ ಶುಡ್ ಬಿ ಟ್ರಾನ್ಸ್ಫರ್ ಆಫ್ ದ ಗೂಡ್ಸ್ ಫಾರ್ ದ ಸ್ಪೆಸಿಫಿಕ್ ಪರ್ಸನ್, ದಟ್ ಪರ್ಸನ್ ಶುಡ್ ಬಿ ದ ಅಗೇನ್ಸ್ಟ್ ದ ಡೆಟ್ ಅಂತಿತ್ತು. ಇಂಡೆಮ್ನಿಟಿ ಏನಿತ್ತು, ಅಫ್ಕೋರ್ಸ್ to make the risk as the good, to make the loss as good another thing. Then idro contract of guarantees do enate, some essential rules system, some essential rules have the contract of guarantee or not. Essentials of contract of guarantee, essentials of contract of guarantee. First contract of guarantee essential endrenu, there should be three parties. There should be at least three parties, individual three parties irbeku. Yes or no? No, person one, person two, person three. There should be three parties. Okay, those three parties are guarantor, creditor and principal debtor. Okay, and there should be consideration for a contract of guarantee. There should be consideration for a contract of guarantee. Without the consideration, how can you give the guarantee? Without the loan, how can you give the guarantee? Yes or no? There should be amount of consideration. Something in return, There should be no misrepresentation. There should be no misrepresentation. If the contract of guarantee is having the misrepresentation, then that is the void guarantee. The contract of guarantee must contain all the essential elements of a valid contract also. You cannot give the guarantee which is uncertain, which is impossible, which is relating to the minor, which is relating to the illegal, which is relating to the illegal objectivity. Andre eno idu simple guarantee kodate andre, of course you cannot give the guarantee relating to weapons dealing. ವೆಪನ್ಸ್ ಡೀಲ್ ರಿಲೇಟೆಡ್ ಏನಾದ್ರು ಗ್ಯಾರಂಟಿ ಕೊಡಕ್ ಬರ್ತದೆ, ಇಲ್ಲ ಮರ್ಡರ್ ರಿಲೇಟೆಡ್ ಗ್ಯಾರಂಟಿ ಕೊಡಕ್ ಬರ್ತದೆ, ಇಸ್ ಇಟ್ ಪಾಸಿಬಲ್? ಇಲ್ಲ. ದೆನ್ ಅಫ್ಕೋರ್ಸ್ ಯಾವ್ದಾರ ಹವಾಲಾ ದುಡ್ಡು, ಓಕೆ ಓಕೆ, ಇಲ್ಲೀಗಲ್ಲ ಬ್ಲ್ಯಾಕ್ ಮನಿ ರಿಲೇಟೆಡ್, ನೋ. ದಟ್ ದ ಸಿಂಪಲ್ ಥಿಂಗ್ ಏನೇ ಅದನ್ನ, ಇಫ್ ಇಟ್ ಈಸ್ ಅ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ, ಇಟ್ ಶುಡ್ ಸಟಿಸ್ಫೈಡ್ ಆಲ್ ದ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ವ್ಯಾಲಿಡ್ ಕಾಂಟ್ರಾಕ್ಟ್ ಯಾವ್ದು ಬರ್ತದೆ, ದೇರ್ ಶುಡ್ ಬಿ ಪ್ರಪೋಸಲ್, ದೇ ಶುಡ್ ಬಿ ಅಗ್ರಿಮೆಂಟ್, ದೇರ್ ಶುಡ್ ಬಿ ಲೀಗಲಿಟಿ ಆಫ್ ಆಬ್ಜೆಕ್ಟ್, ದೇರ್ ಶುಡ್ ಬಿ ಫ್ರೀ ಕನ್ಸಂಟ್. ಯು ಕ್ಯಾನ್ ನಾಟ್ ಗೆಟ್ ದ ಗ್ಯಾರಂಟಿ ವಿತ್ ಥ್ರೂ ದ ಇನ್ಫ್ಲುಯೆನ್ಸ್. ಏ ಗ್ಯಾರಂಟಿ ಕೊಡ್ತೀವೋ ಒದಿಲೇ ಅಂತ ಹೇಳಿ ಬಂದು ಅವ್ನು ಜಾಮೀನು ಸಹಿ ಮಾಡಿಸ್ಕೊಂಡಿದ್ರೆ ಅಂತ, ದೆನ್ ದಟ್ ಈಸ್ ನಾಟ್ ದ ಗ್ಯಾರಂಟಿ. ವೈ? ದೇರ್ ಈಸ್ ಅ ಮಿಸ್ ಆಫ್ ಫ್ರೀ ಕನ್ಸಂಟ್. ಎಸ್ ಅವ್ರು ಯಾರನ್ನಾರು ಅಫ್ಕೋರ್ಸ್ ಇಲ್ಲ ನಾವು ಊರ್ಲ ಹಾಕೋತೀನಿ, ಊರ್ಲ ಹಾಕೋ ಗ್ಯಾರಂಟಿ ಕೊಡಲಿಲ್ಲ ಅಂದ್ರೆ ಊರ್ಲ ಹಾಕೋತೀನಿ ನೋಡೋಣ ಕುಲೆ, ಅವ್ರು ಬಂದು ಗ್ಯಾರಂಟಿ ಕೊಟ್ಟಿದ್ದಾರೆ, ದಟ್ ಈಸ್ ಆಲ್ಸೋ ವಾಟ್. ಓಕೆ, ಇಫ್ ಇಟ್ ಈಸ್ ರಿಲೇಟೆಡ್ ಟು ಇಲ್ಲೀಗಲ್, ನೀವೇನಾದ್ರು ಚಾಕು ತೋರಿಸ್ತಂತ ಗ್ಯಾರಂಟಿ ಕೊಡಿಸಿದ್ರೆ ದಟ್ ಈಸ್ ಆಲ್ಸೋ ದಟ್. ಅಂದರೆ ದ ಸಿಂಪಲ್ ಥಿಂಗ್ ಏನು, ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ಸ್, there should be consideration, legality of object, there should not be any void contract, and the parties,
Yes or no? You cannot get the guarantee of a lunatic person. ಹುಚ್ಚಲ್ ಕರ್ಕೊಂಡ್ ಬಂದು ಸಹಿ ಮಾಡಿಸಿದ್ರೆ ಹಿ ಮೇ ಹ್ಯಾವ್ ದ ಸೆಕ್ಯೂರಿಟಿ, ಅವನ ಕಡೆ ರೊಕ್ಕ ಇರ್ಬೋದು ಕರೆ, ಆದ್ರೆ ಅವ್ನು ಸಹಿ ಮಾಡಿಸಿದ್ರಂದ್ರೆ ಮೈರನ್ ಸೈನ್ ಮಾಡಿಸಿದ್ರಂದ್ರೆ ದೆನ್ ದಟ್ ಈಸ್ ನಾಟ್ ದ ಗ್ಯಾರಂಟಿ. ಅಂತವ್ರದ್ದೇನಿದೆ ಅಂತ ಸಿಂಪಲ್ ಥಿಂಗ್ ಏನಪ್ಪ ಅಂದ್ರೆ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅನ್ನ ಸೆಟಿಸ್ಫೈಡ್ ಮಾಡಿರಬೇಕು, ದೆನ್ ಅಂದ್ರೆ ಅಷ್ಟೇ ಏನಾಗ್ತದೆ ಇದು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಇತ್ತು ಐ ಹೋಪ್ ಓಕೆ ನಿಮ್ಗೆಲ್ಲ ಗೊತ್ತೈತೆ ಅಂತ ಮಾಡಿ. ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂದ್ರೇನು? ಓಕೆ ಗೊತ್ತೈತಲ್ಲ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂದ್ರೇನು? ಓಕೆ ಸಮ್ಮನ್ ಈಸ್ ಗಿವಿಂಗ್ ದ ಗ್ಯಾರಂಟಿ ಆನ್ ದ ಬಿಹಾಫ್ ಆಫ್ ಅ ಪರ್ಸನ್. ಓಕೆ ಇಫ್ ಹೀ ಈಸ್ ಡಿಫಾಲ್ಟ್ ಟು ಪೇ ದ ಲಯಬಿಲಿಟಿ ದೆನ್ ಹೀ ಈಸ್ ಗೋಯಿಂಗ್ ಟು ಪೇ ದ ಹೀ ಈಸ್ ಗೋಯಿಂಗ್ ಟು ಡಿಸ್ಚಾರ್ಜ್ ದ ಲಯಬಿಲಿಟಿ. ದೇರ್ ಶುಡ್ ಬಿ ಪ್ರೈಮರಿ ಲಯಬಿಲಿಟಿ ಆ್ಯಂಡ್ ದ ಸೆಕೆಂಡರಿ ಲಯಬಿಲಿಟಿ. ಪ್ರೈಮರಿ ಫಸ್ಟ್ ಯಾರಿಗೆ ಲಯಬಿಲಿಟಿ ಒಪ್ತಿತ್ತು? ಪ್ರಿನ್ಸಿಪಲ್ ಡೆಟರಿಗೆ. ಯಾರಿಗೆ ಒಪ್ತಿ? ಪ್ರಿನ್ಸಿಪಲ್ ಡೆಟರಿಗೆ. ಓಕೆ ಯಾರು ಲೋನ್ ತೊಗೊಂಡಿರ್ತಾರಲ್ಲ ಅದಕ್ಕೆ ಅವಂಗೆ ಸೆಕೆಂಡರಿ ಲಯಬಿಲಿಟಿ. ಅವ ಏನಾರು ಪೇ ಮಾಡಲಿಲ್ಲ ಅಂದ್ರೆ ಸೆಕೆಂಡರಿ ಲಯಬಿಲಿಟಿ ಏನಾಗ್ತೈತಿ? ಕಾಂಟ್ರಾಕ್ಟ್ ಆಫ್ ಗ್ಯಾರಂಟೀಸ್ ತೀತ್ ಪಕ್ಕ. ಓಕೆ ದಿಸ್ ಇಸ್ ದ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಮೂರು ಪರ್ಸನ್ ಇರ್ತಾರೆ, ಶ್ಯೂರಿಟಿ, ಪ್ರಿನ್ಸಿಪಲ್ ಡೆಟರ್ ಆ್ಯಂಡ್ ಕ್ರೆಡಿಟರ್. ಓಕೆ ದೆನ್ ಇನ್ ದ ನೆಕ್ಸ್ಟ್ ಕ್ಲಾಸಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಈ ಎರಡು ಸೇಮ್ ಅನ್ಸಂಗಿಲ್ಲ, ಇಂಡೆಮ್ನಿಟಿ ಆ್ಯಂಡ್ ಗ್ಯಾರಂಟಿ. ಎಸ್ ಅನ್ನು ದೆನ್ ಇನ್ ದ ನೆಕ್ಸ್ಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ದ ಡಿಫ್ರೆನ್ಸಸ್ ಬಿಟ್ವೀನ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಆ್ಯಂಡ್ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ. ಡಿಫ್ರೆನ್ಸಸ್ ಬಿಟ್ವೀನ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಆ್ಯಂಡ್ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಆ್ಯಂಡ್ ಡಿಫ್ರೆನ್ಸಸ್ ಬಿಟ್ವೀನ್ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಆ್ಯಂಡ್ ಕಾಂಟ್ರಾಕ್ಟ್ ಆಫ್ ಪ್ಲೇಜ್. ದೂರಿಂದ ನೋಡಿದ್ರೆ ಎರಡು ಒಂದು ಅನ್ಸ್ತಾ ಬೇಲ್ಮೆಂಟ್ ಅಂಡ್ ಪ್ಲೆಡ್ಜ್, ಬಟ್ ಅಲ್ಲಿಯೂ ಗೂಡ್ಸ್ ಟ್ರಾನ್ಸ್ಫರ್ ಐತಿ, ಅಲ್ಲಿಯೂ ಮೂವೇಬಲ್ ಗೂಡ್ಸ್ ಐತಿ, ಇಲ್ಲಿಯೂ ಮೂವೇಬಲ್ ಗೂಡ್ಸ್ ಐತಿ. ಎಸ್ ಅನ್ನು ದೆನ್ ಇಂಥದ್ರೊಳಗೆ ಏನು ಮಾಡ್ತೀವಿ? ಅಫ್ಕೋರ್ಸ್ ನಾವು ಇನ್ ದ ನೆಕ್ಸ್ಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ದ ಡಿಫ್ರೆನ್ಸಸ್ ಬಿಟ್ವೀನ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಆ್ಯಂಡ್ ಪ್ಲೆಡ್ಜ್, ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಆ್ಯಂಡ್ ಪ್ಲೆಡ್ಜ್ ಆ್ಯಂಡ್ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಆ್ಯಂಡ್ ಗ್ಯಾರಂಟಿ. ಓಕೆ.